ಕೊತ್ವಾಲ್ ಮರ್ಡ್ರ್ ಕೇಸು ಫೈನಲ್ ಸ್ಟೇಜಿಗೆ ಬಂದಿತ್ತು ಆ ಟೈಮ್ನಲ್ಲಿ ನಮ್ಮದು ಕೋರ್ಟಿನ ಡೇಟ್ ಇತ್ತು ಡೇಟ್ ಇದ್ದಿನ ಸ್ಟೇಟ್ಮೆಂಟ್ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿತ್ತು ಮೊದಲು ಗೊತ್ತಾಗಿತ್ತು ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಅಟೆಂಡ್ ಆಗಬೇಕಲ್ಲಿ ಆ ಟೈಮ್ನಲ್ಲಿ ಮೈಸೂರು ಗಣೇಶ ಹೊಸೂರಿಂದ ಆ ಕೇಸಿಂದ ಬೇಲಾಯಿತು ಮರ್ಡ್ರ್ ಕೇಸಿಂದ ಕುರುಪೀಠ ರಾಜನ್ ಮರ್ಡ್ರ್ ಕೇಸು ಬೇಲಾಗಿ ಇವರೆಲ್ಲ ಅಟೆಂಡ್ ಆಗೋತ್ತಿನ ದಿನ ಅಟೆಂಡ್ ಆಗಿದ್ದ ದಿನ ತುಂಬ ಜನ ಭಾರಿ ಫ್ರೆಶ್ ಆಗಿ ನಾವೆಲ್ಲ ಅಟೆಂಡ್ ಆದ್ವಿ ಅವತ್ತು ಅವರು ನಮಗೆ ಮಧ್ಯಾಹ್ನ ಮೂರು ಗಂಟೆಗೆ ಟೈಮ್ ಕೊಟ್ಟಿರೋರು ಡೇಟು ಮೂರು ಗಂಟೆಗೆ ಟೈಮ್ ಕೊಟ್ಟಿನೆಲ್ಲ ರೆಡಿಯಾಗಿರೋ ಟೈಮಲ್ಲಿ ದೇವದಾಸ್ ಅವರು ಲಾಯರ್ ಅವರು ಅರ್ಧ ಗಂಟೆ ಮುಂಚೆ ಬಂದರು ಆ ಶಿಸ್ತಾಗಿ ಅವರು ಶಿಸ್ತಾಗಿ ಬಂದು ಭಾರಿ ಕಡಕ್ಕೆ ಬರ್ತಾರೆ ನೋಡಿದ್ರು ಭಾರಿ ಕಡಕಾಗಿ ಬರ್ತಾಯಿದ್ರು ಖಡಕ್ ಆಗಿ ನಾವೆಲ್ಲ ನಿಂತ್ಕೊಂಡು ಕೈ ಮುಗಿಬೇಕಾಯ್ತು ಮಾಮೂಲಿ ದೇವದಾಸ್ ಅವರಿಗೆ ಕೈ ಮುಗಿತರು ಮುಗಿ ಮುಗಿದ ತಕ್ಷಣ ಇವತ್ತೇನು ಅಂತ ಗೊತ್ತಲ್ಲ ಜಯರಾಜು ಅಂತ ಕೇಳೋರು ಹೇಳಿ ಸರ್ ಅಂತಿದ್ರು ಏನು ಗೊತ್ತಿಲ್ಲದಂಗೆ ಹೇಳಿ ಸರ್ ಅಂದರು ಇವಾಗ ಸ್ಟೇಟ್ಮೆಂಟ್ ಇದೆ ಸ್ಟೇಟ್ಮೆಂಟ್ನಲ್ಲಿ ಪ್ರತಿಯೊಬ್ಬರದ್ದು ಅವ್ರ ಮೇಲೆ ಅಪರಾಧ ಇದೆ ಅದು ಓದ್ಬಿಟ್ಟು ಹೇಳ್ತಾರೆ ಆ ಓದ್ಬಿಟ್ಟು ಹೇಳಿದ್ದು ಆದಮೇಲೆ ನೀವು ಈ ಥರ ಹೇಳಬೇಕು ನೀನು ಹಿಂಗೆ ಹೇಳಬೇಕು ಜರಾಜೋ ಅಂತಾರೆ ಅದು ಜಯದಾಸ ಅವರು ಸ್ವಾಮಿ ನಮಗೇನು ಗೊತ್ತಿಲ್ಲ ನಮ್ಮ ಮನೆಗೆ ಇದ್ದೆ ನಾನು ಪೊಲೀಸ್ನವ್ರು ಕರ್ಕೊಂಡ್ಬಂದ ಮೇಲೆ ಕೇಸ್ ಹಾಕೋ ಸ್ವಾಮಿ ಇಡೀ ಕೇಸು ಸು ಸುಳ್ಳು ಸುದ್ದು ಬನಾವಟ್ಟು ಸ್ವಾಮಿ ನಮಗೇನು ಗೊತ್ತಿಲ್ಲ ಸ್ವಾಮಿ ಅಂತ ಅಂತ ಜಯರಾಜ್ ಹೇಳ್ಕೊಡ್ತಾರೆ ಅಂದರೆ ಚಿಕ್ಕರ್ಗೆ ಹೇಳೋಂಗ ಚಿಕ್ಕರ್ಗೆ ಹೇಳಂಗೆ ಹೇಳ್ಕೊಡ್ತಾರೆ ಯಾರೋ ದೇವದಾಸರು ಜಯರಾಜು ಎಲ್ಲ ಕೇಳಿಸ್ಕೊಂತಾರೆ ಆಯ್ತು ಸ್ವಾಮಿ ಹೇಳ್ತೀನಿ ಅರ್ಥ ಆಯ್ತಲ್ಲ ನಿನಗೆ ಅಂತಾರೆ ಎಲ್ಲ ಆದಮೇಲೆ ಪ್ರತಿಯೊಬ್ರುಗಳ ಒಂದೇ ಮಾತಾಡೋದು ಕೇಸು ಸುಳ್ಳು ಸುಳ್ಳು ಸುದ್ದು ಬನಾವಟ್ಟು ಸ್ವಾಮಿ ನಮಗೇನು ಗೊತ್ತಿಲ್ಲ ಅಂತ ಹೇಳುವ ಜಯರಾಜು ಲಾಸ್ಟಿಗೆ ಅಂದರೆ ತಲೆ ಹೇಳ್ಬೇಡ ತಲೆ ಬೊಗ್ಸ್ಕೊಂಡು ಕೈ ಮುಗಿದು ಹೇಳಬೇಕು ಸ ಆ ಕಡೆ ಅಂತ ಎಲ್ಲ ಕ್ಲೀನಾಗಿ ಹೇಳ್ಕೊತಾರೆ ಅದು ಹೇಳಿತ್ತ ಜರಗಿದ ತಕ್ಷಣ ಇನ್ನೊಬ್ಬರಿಗೆ ಹೇಳ್ತಾಯಿರ್ತಾರೆ ಸೀತಾಂ ಶೆಟ್ಟಿಗೆ ಹೇಳ್ತಾಯಿರ್ತಾರೆ ಸೀತಾರಾಮ್ ಶೆಟ್ಟಿಗೆ ಹೇಳೋಷ್ಟೊತ್ತಿಗೆ ಜಯರಾಜ್ರಿಗೆ ಈಗ ಸ್ವಲ್ಪ ಕಿರಿಕಿರಿ ಆಗಿರುತ್ತೆ ಈ ದೇವದಾಸ ಹಿಂಗ್ ಸ್ವಲ್ಪ ಅಲ್ಲಿ ಮುತ್ಕೊಂಡಿ ಅನ್ನೋದು ಫೀಲಿಂಗ್ ಬರ್ತವ್ರಿಗೆ ಬಂದು ಸೀದನ ಪಕ್ಕ ಕರೆಸಿ ಶ್ರೀಧರ್ ಇವ್ ನಿಮಗೂ ಸೇಮ್ ಹಿಂಗೆ ಹೇಳ್ತಾರೆ ಇವರು ಹೇಳಿದಾಗ ನೀವು ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡಿ ಸರ್ ನೀನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಸರ್ ಅಂತ ಹೇಳಿ ಅವನು ನೋಡೋಣ ನಿಮ್ಮ ತಲೆ ಬಿಸಿ ಆಗೈತ ನೋಡೋಣ ಅಂತೇಳಿ ಜಯರಾಜು ತ್ರಿಲಿಂಗೋಸ್ಕರ ಗುಳಿ ಕಣಕ್ಟೈ ಮಾಡ್ತಾರೆ ಸೀತಾರಾಮ್ ಶೆಟ್ಟಿ ಮುಗಿಸ್ತಾರೆ ಸೀತಾರಾಮ್ ಶೆಟ್ಟಿ ಮುಗಿಸ್ತಾರೆ ಇಮಿಡಲಿ ಶ್ರೀಧರ್ ಅವರು ಬರೋಷ್ಟ್ರಿಗೆ ಶ್ರೀಧರ್ ಮಾಡ್ತಾರೆ ಸರ್ ನಾನು ಇಂಗ್ಲೀಷ್ನಲ್ಲಿ ವಿಲ್ ಸೇ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಶ್ರೀಧರ್ ಸರ್ ಎಲ್ಲ ಇಂಗ್ಲೀಷ್ ಕೇಸ ಫ್ಯಾಬ್ರಿಕ್ ಐ ಡೋಂಟ್ ನೋ ಎನಿಥಿಂಗ್ ಅಂತ ಹೇಳ್ತೀನಿ ಏಯ್ ಶ್ರೀಧ್ರಾ ಏನು ಮಾತಾಡ್ತಾಯಿದ್ದೀಯ ನೀನು ಸ್ವಲ್ಪ ಓದ್ಬಿಟ್ಟಿದೆ ಅಂತೇಳಿ ನನಗೆ ನಿಮ್ಗೆ ಬಂದೆ ನಾನು ಹೇಳಕ್ಕೆ ನೀನು ಕೇಳು ನಾನು ಹೇಳಿದ್ ಮಾತಾಡಿ ನೀನು ನಿನ್ನ ಇಂಗ್ಲೀಷ್ ಅಂತ ಹೇಳಿದೆ ನಾನು ನಿನಗೆ ಅಂತ ಕಿಟ್ಚಾಡ್ತಾ ದೇವದಾಸು ಕೆಂಪಿಗೆ ಅಂತ ಬಂದಿದ್ದು ಕಡಕು ಮತ್ತು ಕೂಲ್ನೆಸ್ ಇದ್ದಿದ್ದು ದೇವದಾಸು ಕೆಂಪುಗಾಬಿಡ್ತಾ ಹೀಟ್ ಆಗ್ಬಿಡ್ತಾರೆ ದೇವದಾಸು ಕೋಪಂಬ ತಕ್ಷಣ ಕಿಟ್ಚಾಡ್ತಾರೆ ಕಿಟ್ಚಾಡಿ ಏನು ಸೇರ್ತಿ ಜಾಸ್ತಿ ಮಾತಾಡೋ ನೇಣು ಕಂಬಸ್ಬಿಡ್ತೀನಿ ಏನು ತಿಳ್ಕೊಂಡಿದ್ಯಾ ನೀನು ನನಗೆ ಆ ಇಟ್ಬಿಟ್ಟು ಅಂದರೆ ಜೋರಾಗಿ ಕಿಟ್ಚಾಡ್ತಾರೆ ಐ ಆಮ್ ಸಾರಿ ಸರ್ ಅಂತ ಹೇಳ್ತಾರೆ ತಾವು ಹೇಳಂಗೆ ಇರ್ತೀವಿ ಸರ್ ಅಂತ ಕೂಲಾಗಿ ವಾಪಸ್ ಇರ್ತಾರೆ ಆಯ್ತು ಹಂಗೆ ಹೇಳೋ ಜಾಸ್ತಿ ಮಾತಾಡೋ ನೀನು ಅಂತೇಳಿ ಎಷ್ಟು ಬರ್ತಾರೆ ನಮಗೂ ಅದೇ ಹೇಳ್ಬೋದು ನಾವು ಕೈ ಮುಗಿತು ಆಯ್ತು ಸರ್ ಹಂಗೆ ಹೇಳ್ತೀವಿ ಸರ್ ಅಂತ ಕೈ ಮುಗಿತೀವಿ ಆಮೇಲೆ ಮುಗಿದು ವರ್ಧನ್ ಬರ್ತವೆ ವರ್ಧನಿಂದ ತಿರುಗಿ ಪೈಲಂದ ನಾರಾಯಣ ಕಡೆ ಹೋಗ್ತಾನೆ ಪೈಲಂದ ನಾರಾಯಣ ಆಯ್ತು ಸಮಯ ಓಸ್ ಹೇಳ್ಕೊಟ್ರ ಸಮಯ ನನ್ಗೆ ಗೊತ್ತು ಸಮಯ ಹಂಗೆ ಹೇಳ್ತೀವಿ ಲೈ ಬಳಿ ಮೊನ್ನೆ ಇವಾಗ ಏನಿರ್ತದೆ ಅದೇಳ ನೀನು ಅಳೆದ್ ಬಿಳು ಏನಿತ್ತು ಕೇಳಿಸ್ಕೊಂಡು ನೀನು ಜಾಸ್ತಿ ಮಾತಾಡೋಣ ನೀನು ನಿನ್ನ ಇದ್ದಿಲ್ಲ ನೀನು ಬಾರಿ ಕಂತ್ರೀ ನೀನು ಆಯ್ತು ಬಿಡುತ್ತೆ ಎಷ್ಟೇನು ಮರ್ಡರ್ ಮಾಡಿ ಮಾಡಿ ಬರ್ತೀವಿ ನಿನ್ನ ಕೇಸ್ಗೆ ಹೇಳ್ದಷ್ಟು ಬೇ ಜನ್ ಈ ಸೀದ ಮೇಲೆ ಇರೋ ಕೋಪ ಎಲ್ಲ ನಾಣ್ಯನ ತೆಗಿತ್ತಾರೆ ನಾಣ್ಯ ಮೇಲೆ ಹಂಗಿಂಗೆ ತೆಗಿಯಲ್ಲ ನಾರಾಯಣವ್ರಿಗೆ ಅಪ್ಪ ಹೇಳ್ದೆ ಅಂತ ಫೀಲ್ ನಾರಾಯಣ ಅವ್ರಿಗೆ ಪೆಲ ನಾರಾಯಣ ಈ ಥರ ಕೇಳ್ತಾರೆ ಆಮೇಲೆ ಈ ಕೋಪಕ್ಕನ್ನೇ ಎಲ್ಲರಿಗೂ ಹಂಗೆ ಹೇಳ್ಕೊಳ್ಬೇಕು ಅಂತ ಅಂತ ಪ್ರತಿಯೊಬ್ಬರಿಗೂ ಅಷ್ಟೇ ಕೂಲಾಗೆ ಜಯರಾಜು ಆ ಅವರು ಆ ಟೈಮ್ ಹೇಳ್ಕೊಂಡು ಹೋಗ್ತಾ ಹೋಗ್ತಾರೆ ಹಿಂಗೆ ಹೇಳು ಹಿಂಗೆ ಹೇಳು ಅಂತೇಳಿ ಅಂದರೆ ಒಬ್ಬರಿಗು ಎಲ್ಲ ಕೇಳಿಸ್ಕೊಡ್ತೀವಿ ಆದರೂ ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಹೋಗ್ತಾರೆ ಮನುಷ್ಯ ಅಂದರೆ ಪ್ರತಿಯೊಬ್ಬರು ಹೇಳ್ಕೊಂಡು ಹೋಗೋದು ಅಂತೇಳಿ ಹೇಳ್ತಾರೆ ಒಬ್ಬರು ಮನೆಗೆ ಮಲಗಿದ್ವಿ ಒಬ್ಬರು ಯಾವುದೋ ನೆಂಟರು ಮನೆಗೆ ಇದ್ವಿ ಇನ್ಯಾವುದೋ ಓಟ್ಲ್ ಕೂತಿದ್ವಿ ಇನ್ಯಾವುದೋ ನಾನು ಮದುವೆಂದು ಹೋಗಿದ್ದೆ ಅಲ್ಲಿಂದ ಕರ್ಸ್ಕೊಂಡು ಈ ಥರ ಚೇಂಜ್ ಚೇಂಜಸ್ ಹೋಗ್ತಾರೆ ಒನ್ ಬೈ ಒನ್ ಅಂದರೆ ಎಲ್ಲದಕ್ಕೂ ಒಂದೇ ಮಾತು ಹಂಗೆ ಹೋಗ್ತಾರೆ ನಮ್ಮನ್ನು ಮೂರು ಮೂರುವರೆಗೆ ಒಳಗೆ ಕರೆಸ್ತಾರೆ ಮೂರುವರೆಗೆ ಒಳಗೆ ಕರೆಸಿ ಕರೆಸಿದ ತಕ್ಷಣ ಹೆಸರುಗಂತ ಹೋಗಿ ನಿಂತ್ಕೊಂತೀವಿ ನಿಂತ್ಕೊಂಡಿದ್ದ ತಕ್ಷಣ ಫಸ್ಟು ಸ್ಟಾರ್ಟ್ ಆಗುತ್ತೆ ಸೀತಾರಾಮ್ ಶೆಟ್ಟಿಂದ ಆ ಕೇಸ್ ಸೀತಾರಾಮ್ ಶೆಟ್ಟಿ ಮೇಲೆ ಏನು ಅಪರಾಧ ಇದೆ ಅದು ಫುಲ್ ಓದ್ಬಿಟ್ಟು ಜಡ್ಜು ಅದು ನಿದು ಇದ್ರ ಬಗ್ಗೆ ನೀವು ಹೇಳ್ತೀವಿ ಏನಪ್ಪ ಹೇಳ್ತೀಯ ಅಂತ ಕೇಳ್ತಾರೆ ಓದ್ಬಿಟ್ಟು ಫುಲ್ ಎಂಡಿಂಗ್ ನೀವು ಏನು ಇದ್ರ ಬಗ್ಗೆ ಏನಪ್ಪ ಹೇಳ್ತೀವ ಅಂತ ಕೇಳ್ತಾರೆ ಆವಾಗ ಇವರು ಅವ್ರು ಏನು ಹೇಳ್ಕೊಟ್ರು ಅದೇ ಪದ ಹೇಳ್ತಾರೆ ಹಂಗೆ ಒನ್ ಬೈ ಒನ್ದಾಗ ಹೇಳ್ಕೊಂಬರ್ತಾರೆ ಬರ್ತಾರೆ ಈ ಒನ್ ಬೈ ಒನ್ ಪದ ಒಂದು ಹೇಳ್ಕೊಂಡು ಬರೋಷ್ಟಿಗೆ ಕೋರ್ಟು ಐದು ಕಾಲ್ ಟೈಮ್ ಆಗಿಬಿಡುತ್ತೆ ಐದು ಐದು ಗಂಟೆಗೆ ಕ್ಲೋಸ್ ಕ್ಲೋಸ್ ಆಗೋದು ಇನ್ನೊಂದು ಇಪ್ಪತ್ತು ನಿಮಿಷ ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಐದು ಕಾಲ್ ಆಗುತ್ತೆ ಆಮೇಲೆ ನಮಗೆಲ್ಲ ಸೈನ್ ಹಾಕಿ ಅಲ್ಲಿ ಕಳಿಸ್ತಾರೆ ಹೊರಗೆ ಕಳಿಸಿ ಟೈಮ್ನಲ್ಲಿ ದೇವದಾಸು ಅಷ್ಟೊತ್ತಿಗೆ ನಮಗೆಲ್ಲ ರೇಗಿ ರೇಗಿದ ತಕ್ಷಣ ದೇವದಾಸೆಲ್ಲ ಕೋಪ ಇರ್ತಲ್ಲ ಹೋಗಿ ಫ್ಯಾನ್ ಹಾಕೊಂಡು ಕೂತ್ಕೊಂಡು ಹೋಗ್ತಾರೆ ಆವಾಗ ಜಡ್ಜ್ ಬರೋದಕ್ಕೆ ಇನ್ನೊಂದು ಹದಿನೈದು ನಿಮಿಷ ಲೇಟ್ ಆಗ್ತೈತೆ ಆದರೆ ಫ್ಯಾನ್ ಹಾಕೊಂಡು ಕೂತ್ಕೊತ ಫ್ಯಾನ್ ಹಾಕೊಂಡು ಕೂತ್ಕೊಂಡು ಸ್ವಲ್ಪ ಕೂಲ್ ಆಗ್ತಾರೆ ಕೂಲರು ಮನುಷ್ಯ ಹಾಕಿ ಕೋಪ ಆಗಿರ್ತವೆ ಅಷ್ಟೊಂದು ಕೂಲಾಗಿರ್ತವೆ ಕೂಲಾಗಿ ಹೋಗ್ತಾ ತಿರ್ಕರಿಸ್ತಾರೆ ಶ್ರೀಧರನು ತಿರುಗಡೆ ಬರ್ತಾರೆ ಜರಕ್ಕೆ ಪಕ್ಕ ನಿಂತ ಶ್ರೀಧರ್ ಗೊತ್ತು ದೇವದಾಸ ಏನೋ ಅನ್ಬೋದು ನನಗೆ ಅಂತೇಳಿ ನಿಂತಿದ್ದರು ಅಂತ ತಿರುಗಿ ಭಾಳ ಶಿಧರ್ ಇಲ್ಲಿ ಅಂತ ಕರ್ಬಿಟ್ಟು ನೀನು ಇಂಗ್ಲೀಷ್ ಓದಿದ್ಯಾ ಎಲ್ ಎಲ್ ಬಿ ಮಾಡಿದ್ಯಾ ಗೊತ್ತಾ ನಿನಗೆ ಹೌದು ಸ್ವಾಮಿ ಅಂತಾರೆ ಎಲ್ ಎಲ್ ಬಿ ಮಾಡಿ ನೀನು ಒಬ್ಬ ಗ್ರಾಜ್ಯೂಯೇಟ್ ಆಗಿ ಒಬ್ಬ ಕೊಲೆ ಮಾಡಿದ್ಯಾ ಅನ್ನೋದು ಹಿಂಗೆ ಅರ್ಥ ಅದು ಆ ಕಾಣಿಕೆ ಶ್ರೀಧರ್ ಹೇಳೋದು ಯಾವುದೇ ಕಾರಣಕ್ಕೂ ನನಗೇನು ಗೊತ್ತಿಲ್ಲ ನಾನು ಇನ್ನೋಸೆಂಟು ನಮ್ಗೆ ಗೊತ್ತಿಲ್ಲ ಸ್ವಾಮಿ ಹಿಂಗೆ ಆಗೋಯ್ತು ಅಂತ ಕೈ ಮುಗಿ ಕೇಳ್ಕೊಬೇಕು ಜಡ್ಜಿಗೆ ಗೊತ್ತಿಲ್ವಾ ನೀವು ಕೊಲೆ ಮಾಡಿರೋದು ಗೊತ್ತಿರ್ತವ್ರಿಗೂ ಅಂದರೆ ನಮ್ಮ ಹತ್ರ ಯಾವುದು ವಿಟ್ನೆಸ್ ಇಲ್ಲ ಯಾವುದು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಕೊರತೆಯಿಂದ ಕೇಸ್ ಬ್ಲೀಡ್ ಆಗೋದಿದು ಅರ್ಥ ಆಯ್ತಾ ನಿನಗೆ ಅಂತಾರೆ ಹೌದು ಸ್ವಾಮಿ ಅಂತ ಅದಕ್ಕೆ ನೀವು ಇನ್ನೋಸೆಂಟ್ ಅಂತ ತೋರಿಸ್ಕೊಬೇಕು ಏನೂ ಗೊತ್ತಿಲ್ಲಪ್ಪ ಏನೋ ಆಗ್ಬಿಟ್ಟಿದ್ದೀರ ಕೈಯಿಂದ ಇನ್ನೋಸೆಂಟ್ ಜನಗಳಿರೋ ಪಾಪ್ದವ್ರ ಇವರು ಅನ್ನೋ ಫೀಲಿಂಗ್ ಬರಬೇಕು ಆ ಕಾರಣಕ್ಕೆ ಅಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಬೇಕು ಅದು ಗೊತ್ತಾಯ್ತಾ ನಿನಗೆ ಅಂತಾರೆ ಎಲ್ ಎಲ್ ಬಿ ಮಾಡಿದ್ಯಾ ಅಂತ ಎಜುಕೇಟೆಡ್ ಆಗಿ ನೀನು ಓದಿ ಕ್ರೈಮ್ ಮಾಡಿ ಕೇಸ್ ಮುಚ್ಚಿಟ್ಟಿದ್ಯಾ ಅಂತೇಳಿದ್ರೆ ಅದೇ ಒಂದು ದೊಡ್ಡ ಅಪರಾಧ ಆಗುತ್ತೆ ಆ ಅಪರಾಧನ ಯಾವುದೇ ಕಾರಣಕ್ಕೂ ಜಡ್ಜ್ಗಳು ಮಾಫಿ ಮಾಡಲ್ಲ ಅಂಥ ಕೇಸ್ಗೆ ಆ ಕಾರಣಕ್ಕೋಸ್ಕರ ನೀನು ಇನ್ನೂ ಇನ್ನೋಸೆಂಟ್ ಥರ ತೋರ್ಸ್ಕೊಳ್ಬೇಕಲ್ಲಿ ಅರ್ಥ ಆಯ್ತಾ ಅಂತ ಹೇಳ್ತಾರೆ ತನಕ ಹಂಗೆ ಗುಣ್ಕೊಂಡು ಹೋಗ್ತಾಯಿರ್ತಾರೆ ದೇವದಾಸು ಹೋಗ್ತಾರೆ ಜಯರಾಜ್ ನೋಡಿರ್ಸಿದಾರೆ ನೀವು ಎಲ್ಲೆಲ್ಲಿ ಮಾಡಿರ್ಸಿದಾರೆ ಪ್ರಾಕ್ಟೀಸ್ ಮಾಡಿರಲಿಲ್ಲ ನೋಡಿ ಇವಾಗ ಹೆಂಗೈತೆ ಪ್ರಾಕ್ಟೀಸ್ ಅವ್ರು ಕರೆಕ್ಟಾಗಿ ಪ್ರಾಕ್ಟೀಸ್ ಇವಾಗ ಅಂತ ಜಯರಾಜ ತಮಾಷೆ ಮುಂದೆ ನಗ್ತಾ ಇರ್ತಾರೆ ಅವ್ರು ಯಾಕೆ ಗೋಳಿ ಅವಾಗ ಅವಾಗವಾಗ ದೇವದಾಸಂದ್ರೆ ಒಂದು ಜಯರಾಜ್ ಅವ್ರಿಗೆ ಯಶನ ಮಾತಾಡೋದು ಜೋರಾಗಿ ಕಜರಾಗ ಮಾತಾಡೋದು ಎರಡನೇದು ಬಂದು ಅವರು ಏನು ಫೀಸ್ ಮಾಡ್ತಾರೋ ಅದು ತ್ರೀ ತ್ರೀ ಟೈಮ್ ದಾಸ್ ತೊಗೊಂಡವರು ಆ ಕಾರಣಕ್ಕೋಸ್ಕರ ಜಯರಾಜ್ ಸುಮ್ಮನೆ ಆ ಟೈಮ್ ಸುಮ್ಮನೆ ಟೈಮ್ ಪಾಸ್ ಅಂದರೆ ಬೇಜಾರಿಗೂ ಮನ್ಸು ಬೇಜಾರು ದೇವದಾಸಿಗ್ ಮಾಡೋ ಕಾರಣಕ್ಕೆ ಹೇಳ್ತಲ್ಲ ಅವರು ಅಂದರೆ ಈ ಎಪ್ಪಿಗೆ ಸ್ವಲ್ಪ ಅಂತ ಆಸೆ ಇರುತ್ತೆ ಯಾರು ಯಾರೂ ದೇವದಾಸಿಗೆ ಎದುರು ಉತ್ತರ ಕೊಡೋಲ್ಲ ದೇವದಾಸ್ ಏನಂತ ಅದಕ್ಕೆ ಎಸ್ ಅನ್ಬೇಕು ಉದ್ ಉತ್ತರ ಕೊಟ್ಟರೆ ಅವ್ನ ಕತೆ ಮುಗೀತು ಅಂತೇಳಿ ದೇವದಾಸ್ ಮುಂದೆ ಅದಕ್ಕೆ ಯಾರು ಎದುರು ಆ ಕಾರಣಕ್ಕೆ ಜಯರಾಜ್ ಹೊರಟು ತ್ರಿಲ್ಲಿಂಗೋಸ್ಕರ ಸುಮ್ಮನೆ ಶ್ರೀದ್ರೊಳಗೆ ಎತ್ಕಟ್ಟಿ ಇಂಗ್ಲೀಷಲ್ಲಿ ಮಾತಾಡ್ಸೋದೋ ಅಥವಾ ಇನ್ನೇನೋ ಮಾಡಿಸೋದೋ ಈ ಥರ ಮಾಡಿ ಸ್ವಲ್ಪ ಟೈಮ್ ಎಂಜಾಯ್ ಮಾಡ್ತಾರೆ ಆ ದೇವದಾಸ್ ಕೋಪಕ್ಕೆ ದೇವರಾಜ್ ಕೋಪನೇ ಎಂಜಾಯ್ ಮಾಡ್ತಾರೆ ದೇವ ಜಯರಾಜ್ ಅವ್ರ ಮನ್ಸೊಳಿಗ್ ಏನು ಇರಲಿಲ್ಲ ಅವ್ರ ಬಗ್ಗೆ ದೇವದ್ದು ತುಂಬ ಗೌರವ ಇತ್ತು ಅವ್ರಿಗೂ ಆ ಜಯರಾಜು ಏನು ಮಾಡ್ತಾರೆ ಲೇಟಾಗಿರೋ ಕಾಣ್ತದೆ ಎಲ್ಲ ಟೀ ತರಿಸ್ತಾರೆ ಟೀ ಕುಡಿಯೋ ಟೈಮ್ನಲ್ಲಿ ಶ್ರೀರನ್ನು ಪಕ್ಕ ಕರ್ಸ್ಕೊತಾರೆ ಪಕ್ಕ ಕರ್ಸ್ಕೊಂಡು ಶ್ರೀ ಬಚನ್ ಹೆಂಗೂ ಕೇಸು ಬಿಡೇಡ್ ಆಗುತ್ತೆ ಕೆಲವು ದಿನಗಳು ಓದ್ತೀವಿ ಹೊರಡೇ ಹೋಗ್ತೀವಿ ನಾವು ಎಲ್ಲಿರೋದು ಏನು ಮಾಡಬೇಕು ಅಂತ ಒಂದು ಡಿಸ್ಕಸ್ ಮಾಡಿರ್ತಾರೆ ನಾವು ಹೇಳ್ತೀವಿ ಸೇಫ್ ಇರೋ ಒಂದು ಏರಿಯಾ ಎಲ್ಲರೂ ನೋಡಿ ಹೇಳಿ ಮನೆ ಮಾಡೋಣ ಅಂತ ಹೇಳ್ತೀನಿ ಮಾಡ್ತೈಮ್ ನಾನು ಒಂದು ಇಂಥಂಥ ಏರಿಯಾಗಳಿದ್ದೆ ಒಂದು ಎರಡು ಮೂರು ಏರಿಯಾ ಬಗ್ಗೆ ನಾನು ಮಾತಾಡ್ತೀನಿ ಆ ಆಯಿತು ನೋಡಿ ಸೆಲೆಕ್ಟ್ ಮಾಡಿ ಮಾಡೋಣ ಅಂತ ಸೀದ್ವಿ ಬರೋ ಮುಚ್ಚಿನ ಇರೋಕ್ಕೆ ಮನೆ ಬೇಕಲ್ಲ ಬಂದ ತಕ್ಷಣ ಮೂರು ಜನಗೂ ಒಂದು ಕಡೆ ಇರಬೇಕಂತ ಆವಾಗ ನಾ ಇಬ್ಬರೇ ಇರೋದ ಶೆಟ್ಟಿನ ಜೊತೆಗಿರ್ತಾರ ಅಂತ ಕೇಳ್ತಾರೆ ಶೆಟ್ಟಿ ನಮಗೆ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗ್ತಾನೆ ಶೆಟ್ಟಿ ಬೇರೆ ದಾರಿ ಏನಿಲ್ಲ ನಮ್ಮ ಇರಬೇಕು ಪಾಪ್ದಮ್ ಶೆಟ್ಟಿ ನಮ್ಮ ಬಿಟ್ಟು ಬೇರೆ ಏನು ನನಗೆ ದಾರಿ ಇಲ್ಲ ಯಾಕಂದರೆ ಕೊತ್ವಾ ಜೊತೆಗೆ ಇರಬೇಕಾದ್ರೆ ಸೀತಾರಾಮ್ ಶೆಟ್ಟಿಗೆ ಇಡೀ ಕೊತ್ವಾಲ್ ಟ್ರಿಪ್ಪು ಕೊತ್ ಸೀತಾರಾಮ್ ಕಡೆ ಒಬ್ರಿಗೂ ಆಗ್ತಾ ಇರಲಿಲ್ಲ ಯಾಕಂತೇಳಿದ್ರೆ ಸೀತಾರಾಮ್ ಶೆಟ್ಟಿನೇ ಎಲ್ಲರಿಗೂ ಬೇಗ ಎತ್ಕಡ್ತಾನೆ ಇವ್ನು ದೂರ ಮಾಡ್ತಾನೆ ಇವ್ರ ಹತ್ರ ಮಾಡ್ಕೊತಾನೆ ಅವ್ನಿಗೆ ಯಾರು ಇಷ್ಟ ದೂರ ಮಾಡ್ತಾನೆ ಈ ಥರ ಅಂತ ಎಲ್ಲರಿಗೂ ಉಟ್ಕೊಂಡ್ಬಿಟ್ಟಿದೆ ಕಂಡು ಒಬ್ಬರು ಕಂಡ್ರೆ ಇಷ್ಟ ಇಲ್ಲ ಸೀತಾರಾಮ್ ಶೆಟ್ಟಿಗೆ ಇಡೀ ಕೊತ್ವಾ ಟೀಮ್ನಲ್ಲಿರೋರು ಆಮೇಲೆ ಸೀತಾರಾಮ್ ಶೆಟ್ಟಿದೇ ಅನ್ನೋದು ಸಪ್ರೇಟ್ ಯಾವುದೋ ಗ್ರೂಪ್ ಮಾಡಿ ಇಟ್ಕೊಂಡಿಲ್ಲ ನಾವು ಬಿಟ್ಟರೆ ಬೇರೆ ಇಲ್ಲ ಸೀತಾರಾಮ್ ನಮ್ಮ ಜೊತೆ ಇರ್ತಾನೆ ಸೀತಾರಾಮ್ ಶೆಟ್ಟಿ ಗೊತ್ತಲ್ಲ ಪಾಪ ಸೀತಾರಾಮ್ ಶೆಟ್ಟಿ ಫ್ಯಾಮ್ಲಿ ಕಡೆ ನಿಮಗೆ ಆಲ್ರೆಡಿ ಇಬ್ಬರು ತಂಗಿರಿದ್ದಾರೆ ಅವ್ನಿಗೆ ಮದುವೆ ಮಾಡೋಕ್ಕಂತ ಬದ್ಲಾಡ್ತಾನೆ ಮೂರು ಜನ ತಂದಿರಿದ್ದಾರೆ ಇವನೇ ಮನೆ ದೊಡ್ಡವನು ಚಿಕ್ಕ ಹೊಸ ಆ ಇಡೀ ಮನೆ ಹೊಸ ವದ್ಲಾಡ್ತಾ ಇರ್ತಾನೆ ಸೀತಾರಾಮ್ ಶೆಟ್ಟಿ ಜೊತೆ ಗರ್ಲ್ಫ್ರೆಂಡ್ ಬೇರೆ ಇದೆ ಸೀತಾರಾಮ್ ಶೆಟ್ಟಿಗೆ ಬಿಟ್ಟು ಹೋಗ್ತಾನೆ ಸೀತಾರಾಮ್ ಶೆಟ್ಟಿ ನಮಗೆ ಇರೋ ಜೊತೆಗೆ ಇಟ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ ಹೌದಾ ಅಂತಾರೆ ಯಾಕೆ ಈ ಥರ ಕೇಳಿದ್ರು ಅಂತ ನಾನು ಶ್ರೀಧರ್ ಕೇಳ್ತೀನಿ ಅದು ಹೇಳ್ತಾರೆ ಜಯರಾಜ್ ಅವ್ರಿಗೆ ನಾನು ಕಂಡ್ರೆ ತುಂಬ ಇಷ್ಟ ಇದೆ ನೀವು ಕಂಡ್ರೂ ಅಷ್ಟೇ ಇಷ್ಟ ಇದೆ ಅವ್ರಿಗೆ ಸೀತಾರಾಮ್ ಶೆಟ್ಟಿ ಬಗ್ಗೆ ಅವ್ರಿಗೆ ಇದ್ದಿಲ್ಲ ಒಲೂ ಇಲ್ಲ ಆ ಕಾರಣಕ್ಕೆ ಇಂಡೈರೆಕ್ಟಾಗಿ ನನಗೆ ಹೇಳೋರು ಅವರು ಅಂತ ಕೇಳ್ತಾರೆ ಇಲ್ಲ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಈ ಥರ ನಮ್ಮದು ಸೀತಾರಾಮ್ ಶೆಟ್ಟಿಗೆ ಬೇರೆ ದಾರಿಯೂನಿಲ್ಲ ಅಂತೇಳಿ ಕನ್ವಿನ್ಸ್ ಮಾಡ್ತೀನಿ ಆಯಿತು ನೋಡೋಣ ಮಾತಾಡ್ತೀನಿ ಅಂಥೇಳಿ ಅವರು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ವಾರ್ಡ್ಗೆ ಹೋಗ್ತಾರೆ ನಾವು ಜೈಲು ಕಡೆ ಬರ್ತೀವಿ ನಾನು ವರದಾ ಎಲ್ಲ ಕೂತ್ಕೊಂಡು ಆಯ್ತು ನೆಟ್ ಡಿಸ್ಕಸ್ ಮಾಡ್ತಾಯಿದ್ದೀವಿ ನಾವೇನು ಮಾಡಬೇಕು ವರದಾ ಮನೆಗೂ ಫ್ಯಾಮಿಲಿ ಫ್ಯಾಮ್ಲಿ ತಗೋತಾರೆ ಅದೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಾ ಇದೀವಿ ಇನ್ನೂ ಒಂದು ತಿ ಒಂದು ತಿಂಗ್ಳು ಲಾಂಗ್ ಡೇಟ್ ಕೊಡ್ತಾರೆ ಒಂದು ತಿಂಗಳು ಡೇಟ್ ಕೊಡ್ತಾರೆ ಜಜ್ಮೆಂಟ್ಗೋಸ್ಕರ ಅಂತೇಳಿ ಆಟ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಇದೆಲ್ಲ ನನ್ನ ಜೊತೆ ಹುಡುಗ ಎಲ್ಲ ಕೇಳ್ಕೊತಾ ಇರ್ತಾನೆ ನೈಟು ಊಟ ಟೈಮಲ್ಲಿ ಕೇಳ್ಕೊಂಡು ಏನು ಮಾಡ್ತಾನೆ ಸಬಾಷ್ ಅಂತ ಅವನು ಹುಡುಗನ ಹೆಸರು ಅವನೇನು ಮಾಡ್ತಾನೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಮಾಡ್ತಾನೆ ನಾವು ಎದ್ದಿದ ತಕ್ಷಣ ಟೀ ಮಾಡ್ತೀವಿ ಒಲೆಯಲ್ಲಿ ಅಲ್ಲಿ ಜೈಲ್ ಟೀ ಕುಡಿತಾ ಇರಲಿಲ್ಲ ನಾವು ಸಪ್ರೇಟಾಗಿ ಟೀ ಮಾಡೋದು ಪಂಪಾಗಿ ಕುಡಿತಾ ಇರ್ತೀವಿ ಆ ಹಾಕಿ ಪಂಪ್ ಹೊಡಿಯೋದು ಟೀ ಮಾಡ್ತಾನೆ ಟೀ ಮಾಡ್ತಾನೆ ಇಲ್ಲ ಅವನು ಅಳ್ತಾನೇ ಇದಾನೆ ಯಾಕೆ ಟೀ ಮಾಡ್ತಾಳೆ ಇಷ್ಟೊತ್ತು ಅಂತ ಕೇಳಿದ್ರೆ ವರ್ದಾಗ ಕಿರ್ಸಿ ಏ ಯಾಕೋ ಟೀ ಕೊಡೋ ಅಂದರೆ ವರ್ದಾಗ ಕಳಿಸ್ಕೊಳ್ತಾನೆ ಕಿಟ್ಚಾರ ಅವನು ಜ್ವರ ಇಳುಬಿಡ್ತಾನಿಗೆ ಟಿ ಗುಡು ಯಾಕೆ ಅಳ್ತಾ ನೀವೆಲ್ಲ ಹೋಗ್ಬಿಡ್ತೀರ ನೀವು ನನ್ಗತ್ತಿ ಏನು ಅಂತ ಅವನು ಚಿಂತೆ ಒಳಗೆ ಹೇಳ್ತಾ ಇರ್ತಾನೆ ಈ ಸಬಾಷ್ಟಿನ ಯಾರಂತೇಳಿದ್ರೆ ಜ್ವರ ಹೇಳ್ತಾನೆ ಅವನು ಹಳದ್ ನೋಡಿ ಪಾಪ ಇಲ್ಲ ವಾಡ್ರ್ ಅಂತ ಅಪ್ಪಣ ಇರ್ತಾರೆ ಅವರು ಅವ್ರಿಗೆ ಬೇಜಾರಾಗ್ಬಿಡುತ್ತೆ ನನಗೂ ಹೊರದಿನ ಎಲ್ಲರಿಗೂ ಬೇಜಾರು ಬಿಡುತ್ತೆ ಅವ್ನು ಅಳದ್ ನೋಡ್ಬಿಟ್ಟು ಆ ದುಃಖದಿಂದ ಹೇಳ್ತಾನೆ ಹುಕ್ಕು ಕೇಳ್ತಾ ಇರ್ತಾನೆ ಅವನು ಹಳದ್ ನೋಡಿ ಬೇಜಾರಾಗ್ಬಿಟ್ಟು ಆಮೇಲೆ ಅಪ್ಪಣ ಹೇಳ್ತಾಯಿ ಸುಮ್ಮನೆ ಅಲ್ಬೇಡ ಅಂತ ಅವ್ನು ನಮಗೆ ಸುಮ್ಮನೆ ಎದುರಿಸ್ಕೊಳ್ತಾನೆ ಬಡ ಸುಮ್ಮನೆ ಅಪ್ಪಣ ಅಂತ ಕೇಳ್ತಾನೆ ಪಕ್ಕ ಕರ್ಸ್ಕೊಂಡು ಟೀ ಫಸ್ಟ್ ಮಾಡಪ್ಪ ಅಂದರೆ ಟೀ ತಂದು ಕೊಡ್ತಾನೆ ಕಣ್ಣು ನೀರು ಹೋಗ್ತಂದಿರ್ತವನಿಗೆ ಅವನು ಊಟಿ ಕಡ ಹುಡುಗ ಅವನು ಅಂತ ತಾಯಿಗೆಲ್ಲ ತಂದೆ ಇದ್ದಾರೆ ಒಬ್ಬನ ಮಗ ಅಂತವನು ಅವನು ಬಂದು ಮಲ್ಲೇಶ್ವರಂನಲ್ಲಿ ಯಾವುದೋ ಬೇಕ್ರಿಯಲ್ಲಿ ಕೆಲಸ ಮಾಡ್ತದಾನ ಆ ಬೇಕ್ರೀಲಿ ಕೆಲಸ ಮಾಡೋ ಯಾವುದೋ ಫಂಕ್ಷನಲ್ಲಿನೋ ಯಾವುದೋ ನ್ಯೂ ಯಾವುದೋ ಈ ಥರ ಹಬ್ಬ ಟೈಮ್ದಲ್ಲಿ ಆ ಬೇಕ್ರೀಲ್ ಯಾರು ಕುಡ್ಕೊಂಡು ಹುಡುಗ ಹುಡುಗರು ಕೊಲೆ ಆಗ್ಬಿಡ್ತಾರೆ ಅಂತ ಆ ಮಲಡ್ರಾಗೆ ಇವನು ಇವ್ನು ಮಲಗಿರ್ತಾನಂತ ಇವ್ನು ಗೊತ್ತಿಲ್ಲ ಅಂತ ಇರ್ತಾನೆ ಯಾವುದೇ ಕಣ್ಣು ಗೊತ್ತಿಲ್ಲ ಅಂತ ನಾನು ಎಲ್ಲರ ಮೇಲೆ ಆಣೆ ಇಡ್ತಾನೆ ಗೊತ್ತಿಲ್ಲ ನನ್ನ ಕೇಸ್ ಫಿಟ್ ಮಾಡ್ಬಿಟ್ರು ಅಂದರೆ ಏನೋ ಮಿಸ್ ಆಗಿ ಮಡ್ರೆ ಬಿಡಿದೆ ಬೇಕ್ರಿ ಒಳಗೆ ಇವನು ಆಚೆ ಕಡೆ ಹುಡುಗಾಲ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಅವ್ನು ತಂದು ಆಗುತ್ತೆ ಅವ್ನಿಗೆ ಕಾಣ ಜಾಸ್ತಿ ಬರ್ತಾರೆ ಜಾಸ್ತಿ ತಮಿಳೇ ಮಾತಾಡೋದು ಊಟಿ ಕಡೆ ತಮಿಳ್ ಸ್ಟೈಲ್ ಒಂದು ಮಾತಾಡೋದು ಚೆನ್ನಾಗಿ ಸ್ಮಾರ್ಟ್ ಆಗಿತ್ತು ಅಂತ ಏನು ಅವನಿಗೆ ಒಂದು ಸೆವೆಂಟೀನ್ ಇಯರ್ಸ್ ಇರಬೇಕು ಜೈಲ್ ಬಂದಾಗ ಅಷ್ಟೇ ಇವಾಗ ಇನ್ನೂ ಏಯ್ಟ್ ತುಂಬಿಲ್ಲ ಅವ್ನಿಗೆ ಒಂದು ವರ್ಷದ ನಮ್ಮ ಕೆಲಸ ಮಾಡ್ಕೊಂಡಿದ್ದಾನೆ ಅವನು ಯಾಕೆ ನನ್ನ ಹತ್ರ ಕೆಲ್ಸಕ್ಕೆ ಬಂದಿದ್ದಾನ ಅಂತ ಹೇಳಿದ್ರೆ ಅವ್ನು ಜೈಲಿಗೆ ಬಂದಿದ್ದಿನೇ ಅವ್ನಿಗೆ ಅಟ್ ಅಟೆಂಪ್ಟ್ ಆಯ್ತು ರೇಪ್ಗೆ ಟ್ರೈ ಮಾಡ್ತಾರೆ ಅವ್ನು ಹರ್ತ್ಕೊಂಡು ಕಿರ್ಚ್ಕೊಂಡು ಇದು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾನೆ ಆವಾಗ ಬಂದು ಬೆಳಗ್ಗೆ ನಮ್ಮ ಹತ್ರ ಹೇಳ್ತಾನೆ ಕಂಪ್ಲೇಂಟು ನಾನೇನು ಮಾಡ್ತೇನೆ ನಮ್ಮ ರೂಮೊಳಗೆ ಕೆಲಸಕ್ಕೆ ಇಟ್ಕೊತೀನಿ ನನಗೆ ಜೈಲಿನಲ್ಲಿ ಹದಿನಾರು ವರ್ಷ ಹದಿನೇಳು ವರ್ಷ ಹುಡುಗರು ಬಂದರೆ ಅವ್ರಿಗೆ ಅಂತ ಸಪ್ರೇಟ್ ಅಂತ ಎಫ್ ಬ್ಲ್ಯಾಕ್ ಅಂತ ಇರುತ್ತೆ ಆ ಚಿಕ್ಕರಿಗೆ ಎಫ್ ಬ್ಲ್ಯಾಕ್ನಲ್ಲಿ ಇಡ್ತಾರೆ ಆ ಎಫ್ ಬ್ಲ್ಯಾಕ್ನಲ್ಲಿ ಇಟ್ಕೊಂಡು ಬೆಳೆ ಗೊತ್ತೆಲ್ಲ ಕಸ ಗುಡಿಸೋದು ಕ್ಲೀನಿಂಗ್ ಮಾಡ್ಸೋದು ಜೈಲು ಬರ್ಸೋದೆಲ್ಲ ಅವ್ರ ಕೈಗೆ ಕೆಲಸ ಮಾಡ್ಸ್ಕೊಳೋದು ಈ ಥರ ಚಿಕ್ಕ ಚಿಕ್ಕ ಹುಡುಗರು ಯಾರು ಜೈಲಿಗೆ ಬಂದರೆ ಈ ತುಂಬ ಸಜಾಗಿ ತುಂಬ ಅವ್ಳೊಬ್ಬರಾಗಿರ್ತಾರೆ ಅವ್ರು ಪರ್ಯಲ್ ಮೇಲೆ ಹೋಗಾರು ಪರ್ಯಲ್ ಮೇಲೆ ವರ್ಷಕ್ಕೆ ಒಂದು ಹೋಗ್ತಾರೆ ಅವರು ಹೋಗೋಲ್ಲ ಫ್ಯಾಮಿಲಿ ಇರಲ್ಲ ಅಂಥವ್ರ ಈ ಥರ ಕೆಲಸ ಮಾಡೋಕ್ಕೆ ಮಾಡ್ತಾರೆ ಜೈಲಿನಲ್ಲಿ ತುಂಬ ಜನ ಈ ಕೆಲಸ ಮಾಡ್ತಾರೆ ರೇಪ್ ಮಾಡೋಕ್ಕೆ ಕೆಲಸ ಅಲ್ಲಿ ಆ ಕಾರಣಕ್ಕೋಸ್ಕರ ಜೈಲಿನಲ್ಲಿ ಚಿಕ್ಕ ಹುಡುಗಿ ಸಪ್ರೇಟ್ ಇಟ್ಟಿರ್ತಾರೆ ಇಟ್ರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಯಾರೇ ಚಿಕ್ಕ ಹುಡುಗ ಜೈಲಿಗೆ ಬಂದರು ಇದನ್ನು ಕಾಟಕ್ಕೆ ಹೋಗ್ತಾರೆ ಸ್ಮಾರ್ಟ್ ಆಗಿರೋ ಹುಡುಗರು ಹೋಗ್ತಾರೆ ಜೈಲಿಗೆ ಈ ಥರ ತೊಂದರೆ ಕೊಡ್ತಾರೆ ಏನೋ ಟ್ರೂಪ್ ಇದ್ದು ಅವ್ರ ಬ್ಯಾಕ್ಗ್ರೌಂಡ್ ಜೋರಾಗಿದ್ದು ಇದ್ರೆ ಭಯ ಭೀ ಸುಂದ್ ಆಗ್ತಾರೆ ಇಲ್ಲ ಅಂತೇಳಿ ಮಾಡ್ತಾರೆ ಈ ತುಂಬ ಹಳವರು ಸಜಾಗಿರ್ತಾರಲ್ಲ ಇನ್ನೂ ರಿಟರ್ಡ್ ಆಗೋರು ಗಾಂಜಾ ಸಿದ ಕಂಟ್ರೋಲ್ ಹೋಗ್ಬಿಡುತ್ತೆ ಗಾಂಜಾ ಸಿದಿರ್ತಾರೆ ನೀಟ್ರೊಳಗೆ ನಿದ್ದೆ ಬಂದಿರಲ್ಲ ಮನೆ ಫ್ಯಾಮಿಲಿ ಫೀಲಿಂಗ್ ಇರ್ತಾರೆ ಅಂಥವ್ರಿಗೆ ಈ ಕೆಲಸ ಮಾಡ್ತಾರೆ ಜೈಲಿನಲ್ಲಿ ಆ ಕಾರಣಕ್ಕೆ ಸಪ್ರೇಟ್ ಅಂತ ನೋಡ್ಕೊಳ್ತಾವ್ರಿಗೆ ಆ ಒಂದು ವರ್ಷದಿಂದ ನಮ್ಮ ಇಡೀ ರೂಮ್ ಅವನೇ ಮೈಂಟೈನ್ ಮಾಡ್ತದೆ ಬಟ್ಟೆ ವಾಶ್ ಮಾಡೋದಾಗಲಿ ಪ್ರತಿಯೊಂದು ಅವ್ನಿಗೆ ಆ ದುಡ್ಡಿಡೋದೆಲ್ಲ ಅವನೇ ಮಾಡ್ತದ ಅವ್ನಿಗೆ ಇದ್ದಿದ್ದು ಇದ್ದು ರುಢಿಯಾಗ್ಬಿಟ್ಟಿದೆ ನಾವು ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ಮುಂದೆ ಏನಪ್ಪ ನನ್ನ ತಿರ್ಗಿ ಕೇಸಿಂದ ಬಿಡ್ಸೋರು ಯಾರು ನನ್ನ ತಿರ್ಗಿ ರೇಪ್ ಮಾಡಿಬಿಡ್ತಾನೋ ಅವ್ನಿಗೆ ಯಾ ಚಿಂತೆನ ತುಂಬ ಕೊರಿ ಕೂರಿಗೆ ಅವನು ಆ ಟೈಮ್ನಲ್ಲಿ ಅವನಿಗೆ ನಾನು ಕೇಸಿಗೆ ಇಟ್ಟಿದ್ದು ನಾನು ಮಾತಾಡಿಟ್ಟಿದ್ದು ಪರ್ಸ್ನಲ್ಲಿ ಮಾತಾಡ್ಕೊಂಡು ಅವನಿಗೆ ಅಜ್ಮತ್ ಅಂತ ಇವಾಗ ಟಾಪ್ ಮೋಸ್ಟ್ ಸೀನಿಯರ್ ಲಾಯರ್ ಇವಾಗ ಬೆಂಗಳೂರು ಸಿಟಿ ಕ್ರಿಮಿನಲ್ ಟಾಪ್ ಲಾಯರ್ ಅವ್ರು ಅವರವ ಜೂನಿಯರ್ ಅವಾಗ ಬರೀ ಐದು ಸಾವಿರ ರೂಪಾಯಿ ಮಾತಾಡಿ ಆ ಮರ್ಡ್ರ್ ಕೇಸನ್ನ ಕೊಟ್ಟಿದ್ದವ್ರಿಗೆ ಆ ಜೈಲಲ್ಲಿ ಇರಬೇಕು ನಾನು ಹೆಚ್ಚು ಆವಾಗ ಅವಾಗ ಅವನು ಐನೂರು ಐನೂರು ಅನ್ಕೊಂಡು ಮೂರು ಸಾವಿರ ರೂಪಾಯಿ ಕೊಟ್ಟಿದೆ ಇನ್ನೂ ಎರಡು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಕೊಡೋರು ಇನ್ನೂ ಕೇಸ್ ಟ್ರೈಲ್ ನಡ್ತಿರ್ಲಿಲ್ಲ ಅವನು ಆಮೇಲೆ ಅವ್ನಿಗೆ ಸಂಜಾಸ್ತ ನೋಡಪ್ಪ ನಾನು ಓದ್ರು ನಾವು ಇಲ್ಲಿಂದ ಓದ್ರು ಅಪ್ಪಣ್ಣ ಅಂತ ಇದ್ದಾರೆ ನೋಡು ಅವರು ಮೂರು ಜನ ಇದ್ದಾರೆ ಬ್ರದರ್ಸ್ ಅವ್ರು ಜೈಲಿಗೆ ಸಜಾಗಿ ಬೇರೆ ಬೇರೆ ಕಡೆ ಇದ್ದಾರೆ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ನಿನಗೆ ಅವ್ರು ಭಾರಿ ಕ್ಲೋಸ್ ಫ್ರೆಂಡ್ ಅಪ್ಪಣ್ಣ ಅವರು ನಾನು ನಿನ್ನ ಲಾರಿ ದುಡ್ಡು ಕೊಡ್ತೀನಿ ನಿನ್ನ ಕೇಸಿಂದ ಬಿಡ್ತೀನಿ ನಮ್ಮ ಹತ್ರ ಬಾ ನೀನು ನೀನು ತಲೆ ಕೆಡ್ಸ್ಕೊಂಡು ನಾನು ಟಚ್ ಹೋಗಿರ್ತೀನಿ ಅಂತೇಳಿ ಎಲ್ಲ ಸ ಸಮಾಧಾನ ಮಾಡಿದ್ರೆ ಸ್ವಲ್ಪ ಮಗು ನಗ ಬರುತ್ತೆ ನನಗೆ ಆಮೇಲೆ ಖುಷಾಗಿರ್ತ ನಾವು ಇಷ್ಟು ಯಾವಾಗ ನಮಗೆ ಜಜ್ಮೆಂಟ್ ಡೇಟ್ ಬಂತ ಬಂತೋ ಆಮೇಲೆ ಲಾರಿಗಳದು ಗಾಳಿ ಸುದ್ದಿ ಸ್ಟಾರ್ಟ್ ಒಳಗೆ ಏನು ಗಾಳಿ ಸುದ್ದಿ ಟೆನ್ಷನ್ ಅಂತ ಹೇಳಿದರೆ ಕೆಲವು ಗೊತ್ತಿರೋ ಲಾರಿಗಳು ಅಂದರೆ ಯಾರು ನಮ್ಮ ಕೇಸ್ ಟ್ರೈಲ್ ನಡ್ಸೋರೋ ಆ ಲಾರಿಗಳು ಮಾತಾಡ್ತಾರಲ್ಲ ದೇವದಾಸು ಸಾಂಬಾಮೂರ್ತಿ ಶಂಕರಪ್ಪ ಆ ಟೀಮ್ನಿಗೆ ಜೂನಿಯರ್ದು ಪಾರ್ಥ ಸಾಥಿ ಲಾಯರು ಇವರೆಲ್ಲ ಆ ಟ್ರೂಪ್ನೂ ಬಿಟ್ಟು ಈ ಬೇರೆ ಎಕ್ಸ್ಟ್ರಾ ಲಾರಿಗಳು ಇರ್ತಾರಲ್ಲ ಜಯರಾಜ್ ಹತ್ರ ಬಂದೋಗೋದು ಫ್ರೆಂಡ್ ಲಾಯರ್ಗಳು ಪರಿಚಯರವರು ನಮ್ಮ ಸೀತಾರಾಮ್ ಶೆಟ್ಟಿಯ ಕಾಸ ದೋಸ್ತು ವರ್ಧಮಾನ ಲಾಯರು ಇವರೆಲ್ಲ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಥೆಗಳು ಬಂದು ಜಯರಾಜಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಏನು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಅಂದರೆ ಏನಿಲ್ಲ ಕೇಸೆಲ್ಲ ಬಿಡಿರಬೋದು ಎ ಒನ್ ಟು ಎ ಫೋರ್ಗೆ ಸಜಾ ಆಗ್ಬೋದು ಮಿಗ್ದವ್ರಿಗೆಲ್ಲ ತಿರ್ಗಿ ಎ ಎ ಎ ಏಯ್ಟ್ವರೆಗೂ ಒಂದು ಏಳು ವರ್ಷ ಆಗ್ಬೋದು ಈ ಥರ ಆಗೋ ಚಾನ್ಸಸ್ ಇದೆ ಅಕಸ್ಮಾತ್ ಆದರೆ ಎ ಫೋರ್ ಜಯರಾಜಿಂದ ಈ ಕಡೆ ಎ ಫೋರ್ ಆದರೆ ಒಂದು ಏಳು ವರ್ಷ ಕೊಡ್ಬೋದು ಅವ್ರಿಗೆ ಏಳು ವರ್ಷ ಕೊಟ್ಟರೆ ಒಂದು ತಿಂಗಳು ಏಳು ತಿಂಗಳು ವರ್ಷ ಹೈಕೋರ್ಟ್ನಲ್ಲಿ ಬೇಲ ಆಗಿಬಿಡುತ್ತೆ ಇವ್ರಿಗೆ ಮಾತ್ರ ಹದಿನಾಲ್ಕು ವರ್ಷ ಕಡಕ್ಕೆ ಸಜಾ ಆಗ್ಬೋದು ಯಾರಿಗೆ ಎ ಒನ್ ಟು ಎ ಫೋರು ಎ ಒನ್ ಟು ವರ್ ಸೀತಾಂ ಶೆಟ್ಟಿಟ್ಟು ವರದರಾಜ್ ಇವ್ರಿಗೆ ಆಗ್ಬೋದು ಅನ್ನೋದು ಒಂದು ಗ ಒಂದು ಬಿಸಿ ಬಿಸಿ ಸುದ್ದಿ ಕೊಡ್ತಾ ಇರ್ತಾರೆ ಇವರು ಟೆನ್ಷನ್ ಇರ್ತಾರೆ ಬಂದು ಅಂದರೆ ಇನ್ನೊಂದ್ಸರಿ ಮಾತಾಡ್ತಿಲ್ಲ ಎಲ್ಲರಿಗೂ ಆಗುತ್ತೆ ಅನ್ನೋದು ಒಂದು ಆಗುತ್ತೆ ಇದೆಲ್ಲ ನಮಗೆ ಆ ಕನ್ನಡದ ಕಣ್ಣಕ್ಕೆ ಕೀಳ್ಬಿಟ್ಟು ಸೀತಾರಾಮ್ ಶೆಟ್ಟಿಗೆ ತಲೆನೂ ಸ್ಟಾರ್ಟ್ ಆಗ್ಬಿಡುತ್ತೆ ಆ ವರ್ಧಮಾನ ಲ್ಯಾರರಿಗೆ ದಿನಕ್ಕೊನ್ಸಿಗೆ ಕರ್ಕೊಳ್ಳೋದು ಎರಡು ದಿನಕ್ಕೊನಿಸ್ ಕರ್ಕೊಂಡು ಅರ್ಧ ಅರ್ಧ ಗಂಟೆ ಕೂಡ ಇಂಟರ್ವ್ಯೂನಲ್ಲಿ ಮಾತಾಡೋದು ಏನಾಗ್ಬೋದು ಅಲ್ಲಿ ವಿಚಾರಿಸಿ ಆ ಕ್ಲ ಅಲ್ಲಿ ಕ್ಲರ್ಕತ್ತ ವಿಚಾರಿಸಿ ಅಥವಾ ಟೈಪಿಸ್ಟ್ ಹತ್ರ ವಿಚಾರಿಸಿ ಇನ್ನೆಲ್ಲರೂ ವಿಚಾರಿಸಿ ಏನು ಹಿಂಗೆ ತಿಳ್ಕೊಳೋದು ಡಿಸ್ಟರ್ಬ್ ಎಲ್ಲರಿಗೂ ಮೈನ್ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಡಿಸ್ಟರ್ಬ್ ಆಗ್ತಾ ಇರೋ ಟೈಮ್ನಲ್ಲಿ ಪೈಲ್ವಾನ್ ನಾರಾಯಣ ಕೂಡ ಕಿವಿಗೆ ಬಿದ್ದಿರ್ತಾರೆ ಪೈಲ್ವಾನಿ ನಾರಾಯಣ ತಲೆಕ ಏ ಶೆಟ್ಟಿ ನೀನು ತುಂಬ ಚಿಂತೆ ಮಾಡ್ಬೇಡಪ್ಪ ನಾನು ಆಲ್ರೆಡಿ ಎರಡು ಮಾಡ್ರ ಕೇಸ್ ನಾನು ಮುಗಿಸ್ಕೊಂಡು ನನಗೆ ಗೊತ್ತು ಏನಾಗಲ್ಲ ಈ ಕೇಸು ಅಂದರೆ ದೇವಿನಿಂದ ಪೈಲವನ್ ಮಾತಾಡ್ತಾ ಆದರೂ ಒಳ್ಳೆ ಒಳ್ಳೆ ಕೊರ್ತಾ ಇರುತ್ತೆ ಈ ಕೊರಗಟ್ಟೆನಲ್ಲಿ ಪೈಲಾನಾಳ ಮಾತಾಡ್ತಾ ನಡಿ ಒಂದು ದಿನ ಹೋಗೋಣ ಇಬ್ಬರು ಹೋಗಿ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿ ಬರೋಣ ತಿಳ್ಕೊಂಬರೋಣ ಈ ಸುಮ್ಮನೆ ಏನೋ ಹುಟ್ಟಿಸ್ತಾ ಇದ್ದಾರೆ ಇವರು ಅಂತ ಪೈಲ್ವಾನ ಸೀತಾ ಚಿಕ್ಕನಿಗೆ ಬರಬಾರ ಇಲ್ಲೇ ಇವರು ಅಂತೇಳಿ ನನಗೂ ಮತ್ತು ಪೈಲಾನಾಡ್ ಇಬ್ರು ಹಾಸ್ಪಿಟ್ಲಿಗೆ ಬರ್ಸಿ ಇಬ್ರು ಓಡ್ತೀವಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇಬ್ಬರು ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಇದು ತಿಳ್ಕೊಂಬಂತ ಹೊಟ್ರೆ ಜಯರಾಜ್ರು ವಾಕ್ ಮಾಡ್ತಾ ಇರ್ತಾರೆ ಏನಾದ್ರು ತುಮಕ ಹನ್ನೊಂದು ಗಂಟೆಗೆ ಹೋಗಿದ್ದೀನಿ ಆಲ್ರೆಡಿ ಬೆಳಗ್ಗೆ ಶ್ರೀಧರ್ ಮರದಡಿ ಆ ಕಲ್ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕೂತಾರೆ ಹಿಂಗೆ ಹಿಂಗೆ ಕೂತಿದ್ದಾರ ಹೋಗಿದ ತಕ್ಷಣ ಪೈಲ ಅನ್ನಾರನ್ನ ಜಯರಾಜ್ ವಿಷ್ಣು ಜರಾಜ್ತಾ ಮಾತಾಡಕ್ಕೆ ಹೋಗ್ತಾರೆ ನಾನು ಸೀದರ್ ಪಕ್ಕ ಕೂತ್ಕೊಂತೀನ ಶ್ರೀಧರ್ ಮಾತಾಡ್ತೀನಿ ಶ್ರೀಧರ್ನ ಬಂದಿದ್ದು ಗೊತ್ತಾಗುತ್ತೆ ನಾನು ಅಂತ ಗೊತ್ತಾಗ ಕೈ ತೆಗೀತಲ್ಲ ನಾನು ಕೈ ತೆಗಿತಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಹೋಗಿದ್ದಾರಲ್ಲ ಏನಾಯ್ತು ಏನೋ ಇವ್ರಿಗೆ ಡಿಸ್ಟರ್ಬ್ ಆಗಿದೆಯಾ ಅಥವಾ ಜೇರಾಜ್ ಇವ್ರ ಮಾತುಕತೆ ಆಗ್ಬಿಟ್ಟಿದೆಯಾ ಅದು ಬೇರೆ ಏನೋ ಈ ಥರ ಏನು ಪ್ರಾಬ್ಲ್ ಪ್ರಾಬ್ಲಮ್ ಆಗಿದೆ ಆ ಕಾಣಿ ಬೇಜಾರು ಕೂತವ್ರ ಅಂತೇಳಿ ಶ್ರೀಧರನ್ನ ಕೈ ಇಟ್ಕೊಂಡು ಅಲ್ಲಾಡ್ತೀನಿ ಕೈ ತೆಗಿತಲ್ಲ ಶ್ರೀಧರು ಎರಡು ನಿಮಿಷ ಆದ್ರೂ ಮೂರು ನಿಮಿಷ ನನಗೆ ಈ ತಲೆ ಇದೆ ನನಗೆ ಇವ್ರೇನು ಜಗಳ ಮಾಡ್ಕೊಂಡವ್ರೆ ಜರ ಜೇರಬಿಟ್ಟವ್ರೆ ಆ ಕಣ್ಣಿಗೆ ಬೇಜಾರು ಕೂತ್ಕೊಂಡ್ಬಿಟ್ಟವ್ರೆ ಇವರು ನನಗೆ ಆ ಫೀಲಿಂಗ್ ಆಯ್ತು ಆಮೇಲೆ ಕೈ ತೆಗೀತು ಕೈ ಕೈಕೊಂಡು ಕೇಳಿದ ಏನು ಶೀದ ಎಳಿ ಸಿದಾರೆ ಹೇಳಿ ಶಿದ ಏನಾಯಿತು ಅಂತ ಹೇಳಿ ಕೈ ಕೈ ಅಲ್ಲಾಡ್ತೀನಿ ಆಮೇಲೆ ಕೈ ತೆಗೆದ್ರೆ ಕಣ್ಣು ನೀರು ಬರ್ತಾ ಇರುತ್ತೆ ಶೀತ ಕಣ್ಣೊಳಗೆ ಏನಾಯ್ತು ಅಂತ ಕೇಳ್ತೀನಿ ಇಲ್ಲ ನಮ್ಮ ತಂದೆನ ಕರ್ಕೊಂಬಂದು ಮೂರು ದಿನದಿಂದ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದರೆ ಇವತ್ತು ಬೆಳಗ್ಗೆ ಏಳು ಗಂಟೆ ಟೈಮ್ನಲ್ಲಿ ತಂದು ತಿರುಗಿದ್ದಾರೆ ಅಂತ ಹೇಳ್ತಾರೆ ಅವಾಗ ನಾನು ಸಮಾಧಾನ ಮಾಡ್ತೀನಿ ನಂದು ಬೇರೆ ಹಿಂಗಾಗೋಯಿತು ತಿರುಗಿ ಹಂಗಾಗೋಯ್ತು ಅಂತ ಬೇಜಾರಾಯ್ತದೆ ಶ್ರೀಧರು ಬೇಜಾರಾಗಿ ಆಳು ಮುಖನ ನಾನು ಸಮಾಧಾನ ಮಾಡ್ತೀನಿ ನಾನು ಸಮಾಧಾನ ಮಾಡಿದ್ರೆ ಪೈಲಂದ ರಣವನ್ನು ಬರ್ತಾನೆ ಅಷ್ಟು ಪೈಲಂದ ರಣ ಸಮಾಧಾನ ಮಾಡ್ತಾನೆ ಶ್ರೀಧರಿಗೆ ಹಿಂಗೆ ಆಗಬೇಕಾಗೆ ಶ್ರೀಧರ್ ಅಂತ ಜನರಲ್ಲಿ ಮಾಮೂಲಿಗೆ ಸಮಾಧಾನ ಸಮಾಧಾನ ಮಾಡ್ತಾನೆ ಆಮೇಲೆ ನೀವು ಏನು ಮಾಡೋಣ ಹೋಗೋಣ ಅಂತ ಕೇಳ್ತೀನಿ ನೀವು ಕೋರ್ಟೊಳಗೆ ಆರ್ಡ್ರ್ ಮಾಡ್ಸಿಲ್ಲ ಅಂತ ಇಲ್ಲ ಕೋರ್ಟ್ಗೆ ಆರ್ಡ್ರ್ ಮಾಡ್ಸಿಲ್ಲ ನಾನು ಕೋರ್ಟ್ಲ್ಗೆ ಆರ್ಡ್ರ್ ಮಾಡ್ಸ್ಕೊಂಡು ಅಲ್ಲಿ ನಾವು ಊರಿಗೆ ಹೋದ್ರೆ ಗೊತ್ತಲ್ಲ ಊರಿಗೆ ಹೋದ್ರೆ ಎಲ್ಲ ಹಳ್ಳಿ ಜನ ಸೇರಿರ್ತಾರೆಲ್ಲ ಆಡ್ಕೊತಾರೆ ನಿಮ್ಮ ನೋಡೋ ಮುಂದೆ ಆ ಥರ ಪ್ರಾಬ್ಲಮ್ ಆಗಿದೆ ಬೇಡ ನಾವು ಊರಿಗೆ ಹೋಗೋಲ್ಲ ಇಲ್ಲೇ ನೋಡ್ಕೊಂಬಿಡೋಣ ಅಂತ ಆಗುತ್ತೆ ಇವಾಗ ಮತ್ತೆ ಏನು ಮಾಡಿದ್ದೀರಾ ಅಂದರೆ ಮುನ್ರಾಜ್ಗೆ ಫೋನ್ ಮಾಡಿ ಹೇಳಿದ್ದೀವಿ ಇನ್ನೊಂದು ಹತ್ತು ಒಂದು ಐದು ಹತ್ತು ನಿಮಿಷ ಮುನ್ರಾಜ್ ಬರ್ತಾರೆ ಇಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಒಂದು ನೋಡ್ಕೊಂಬಿಡೋಣ ಸಾಕು ಇಷ್ಟೇ ಅಂತೆಲ್ಲ ಅರೇಂಜ್ ಆಗ್ತಾರೆ ಎಲ್ಲ ಅರೇಂಜ್ ಮಾಡೋದಾರೆ ಜಯರಾಜ್ ಅವರು ಆ್ಯಂಬುಲೆನ್ಸ್ ರೆಡಿ ಮಾಡೋರೆ ಊರು ತಗೊಂಡಲ್ಲ ಜಯ ಎಲ್ಲ ಅರೇಂಜ್ ಮಾಡಿದ್ರು ಅಂತ ಹೇಳ್ತಾರೆ ಜಯರಾಜ್ ಎಲ್ಲ ಅರೇಂಜ್ ಮಾಡಿದ್ರು ಅಷ್ಟೊತ್ತಿ ಮುಂಡ್ರಾಜ್ ಬರ್ತಾರೆ ಮುಂಡರಾಜ್ ಬಂದರೆ ಜಯರಾಜವರು ಅಲ್ಲಿರೋ ಸ್ಕೋಪ್ ನಮ್ಮ ಇವ್ರು ನೋಡ್ಕೋ ಪೊಲೀಸ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಎಲ್ಲ ಪೊಲೀಸ್ನೂ ಇಲ್ಲೇ ಅಂತ ತಿಳ್ಸ್ಕೊತ ಜಯರಾಜವರು ಜಯರಾಜ್ರು ಅಷ್ಟು ಇದು ಬೆಲೆ ಕೊಡೋರು ಪೊಲೀಸ್ ಎಲ್ಲರೂ ಎಲ್ಲರು ಎಲ್ಲೂ ಅಪ್ಪೆ ಅಪ್ಪತ್ತ ತಂದೆ ತೀರ ಹೋಗಿ ಬರ್ತಾರಂತೇಳಿ ಅವ್ರು ಪೊಲೀಸರು ಹೋಗಿ ಬನ್ನಿ ಸರ್ ಅಂತಾರೆ ಆವಾಗ ಕತ್ರಿಕುಪ್ಪೆ ಮುಂಡ್ರಾಜವರು ಫಿಯೇಟ್ ಕಾರ್ ತರ್ತಾರೆ ಆ ಕಾರ್ನಲ್ಲಿ ನಮ್ಮ ಮೂಜನ ಕೂತ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತೀವಿ ಟಿ ಬಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿರ್ತಾರೆ ಟಿ ಬಿ ಹಾಸ್ಪಿಟ್ಲ ತಗೋದ್ರೆ ಉಸಿರು ಇಂದ ಹೆಚ್ಚ ಹೆಚ್ಚು ಕಮ್ಮಿ ಆಗಿರ್ತಾರೆ ಹೋಗ್ತಾ ದೇವ್ರು ಮಾತಾಡ್ತಾರೆ ಮುಂಡ್ರಾಜ್ಗೆ ಹತ್ತಿರ್ತಾರೆ ನೋಡಿ ಮುಂಡ್ರಾಜ್ ಎಂಥ ಬ್ಯಾಡ್ ಟೈಮು ಒಂದು ದಿನ ಯಾವತ್ತೂ ಒಂದು ಬಿಡಿಸಿಲ್ಲ ಒಂದು ಸಿಗರೇಟ್ ಒಂದು ಒಂದಿನ ಓಟ್ಲು ಊಟ ಮಾಡೋ ಮನುಷ್ಯ ಅಲ್ಲ ಯಾವತ್ತೂ ಸ್ಕೂಲು ಮೇಸ್ಟ್ರು ತುಂಬ ಇನ್ವೆಸ್ಟೆಂಟ್ ಮನುಷ್ಯ ಅಂತ ನನ್ನ ನಾನು ನೋಡ್ತಾ ಇದ್ದ ನಾನು ಒಂದು ಒಂದು ಇಪ್ಪತ್ತು ಮೂರು ಸರಿ ನೋಡಿದಿರ ಮನೆಯವರಿಗೆ ಯಾವತ್ತೂ ಯಾವುದೂ ದೊಡ್ಡ ಮಾತಾಡ್ತಾರಲ್ಲ ಒಂದೇನು ಮಾತಾಡಲ್ಲ ಊಟ ಮಾಡ್ಕೊಳ್ಳಿ ಹೋಗಿ ಆ ಮೇ ಮಕ್ಳಿಗೆ ಯಾವ ಮಾತಾಡೋ ಅದೇ ಥರ ಪ್ರೀತಿ ತೋರ್ಸರು ಅವರಲ್ಲಿ ಒಂದು ಕೂಡ ಇದ್ರಲ್ಲ ಆ ಮೂಲಿಲ್ಲ ಮಾತಾಡೋದು ಇದೂ ಇರಲಿಲ್ಲ ಸಾಫ್ಟ್ ಕಾನ್ ಸಾಫ್ಟ್ ಮನುಷ್ಯ ಇಡೀ ಫ್ಯಾಮಿಲಿ ಮೇಂಟೈನ್ ಮಾಡೋದು ತಾಯಿನೇ ತಂದೆಯನ್ನು ಮಾತಾಡೋ ಯಾವ್ದ್ರ ಬಗ್ಗೆ ಮಾತಾಡೋ ಆ ಥರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಕೊಡ್ಬೋದು ಹೋದ್ರೆ ನಾವು ಹೋದ್ರೆ ಉದ್ದಕ್ಕೆ ಸಾಲಿದೆ ಲೈನ್ಗೆ ಕಾಣ್ತಾ ಇರುತ್ತೆ ಹಾಸ್ಪಿಟ್ಲ್ ವಾರ್ಡಿಂದ ಹೊರ್ಡೇ ಕರ್ಕಂಬಂದು ಇಟ್ಕೊಂಡವ್ರೆ ನೀನು ತಗೊಂಡು ಹೋಗ್ಬೇಕಂತ ಅಂತ ಅಷ್ಟು ಡಿಸ್ಚಾರ್ಜ್ ಮಾಡ್ಬಿಟ್ರು ಹಾಸ್ಪಿಟ್ಲಿಂದ ಶೀದಾ ತಾಯಿ ಮತ್ತು ರಕ್ತ ಇಬ್ಬರು ಇಬ್ಬರು ಅಳ್ತಾಯಿದ್ರು ದೂರಿಂದ ನೋಡ್ತಾ ಇದ್ರು ನಾವು ಅಲ್ಲಿ ನಮಗೋರ್ಗೊಂದು ಒಂದು ಹಂಡ್ರೆಡ್ ಫೀಟ್ ಹೋಗ್ಬೇಕು ಆ ಮಾಡಿ ಹತ್ತು ನಡ್ಕೊಂಡು ಆ ಕಾದ ನೋಡಿ ಕೂತ್ ಇದ್ದಾರೆ ಇವರು ಅಳ್ತಾಯ್ರು ತಾಯಿ ಮತ್ತು ಇವರಿಬ್ಬರು ಏನು ಮಾಡಿದ್ರೆ ನಾವು ಹೋಗಿದ ತಕ್ಷಣ ಅಳು ನಿಲ್ಲಿಸ್ಬಿಟ್ರು ಅವರು ಅಳು ನಿಲ್ಲಿಸ್ಬಿಟ್ರು ಅಳು ನಿಲ್ಸಿದ ತಕ್ಷಣ ಹತ್ರ ಹೋಗ್ತಾ ಇದ್ದೀವಿ ಹತ್ರ ಇದ್ದೀವಿ ಶ್ರೀಧರ ಕಣ್ಣು ನೀರು ತಾಯಿ ತನ್ನ ದೊಡ್ಡ ಮಗನ ಮೇಲೆ ಅವ್ರ ಮೇಲೆ ತುಂಬ ಪ್ರೀತಿ ತಾಯಿಗೆ ಅತಿ ಓವರ್ ಪ್ರೀತಿ ಮಗನ ಕಣ್ರೆ ನನ್ನ ಮಗ ಕೊರಗೋದು ಬೇಡ ಅನ್ನೋ ಕಾರಣಕ್ಕೆ ತಾಯಿನೇ ಮಗನಿಗೆ ಸಮಾಧಾನ ಮಾಡೋ ಥರ ಸ್ಟಾರ್ಟ್ ಆಯಿತು ಇಲ್ಲಪ್ಪ ಹಿಂಗಿತ್ತು ಈ ಥರಪ್ಪ ಸಮಾಧಾನ ಮಾಡೋದು ಇನ್ನಿಂದ ಎರಡು ನಿಮಿಷ ಆಗಿದೆ ಅಕ್ಕ ಮತ್ತು ತಾಯಿ ಮಗನಿಗೆ ಸಮಾಧಾನ ಮಾಡಿ ಟೈಮ್ ತಾಯಿಲ್ಲ ತಪ್ಕೊಂಡವರ ಇವರು ತಪ್ಪಕೊಂಡು ಇದ್ದಾರೆ ಅಷ್ಟರಲ್ಲಿ ಮೂರು ನಿಮಿಷ ಆಗಿರ್ಬೇಕಷ್ಟೇ ನಾ ಸುಮ್ಮನೆ ನಿಂತಿದ್ದೆ ಏನೋ ಮಾತಾಡ್ತಲ್ಲ ಪೈಲ್ವಾನ್ ನಾರಾಯಣ ಎರಡು ನಿಮಿಷ ಲೇಟಾಗಿ ಬಂದಷ್ಟೇನೆ ಬಂದು ತಾಯಿ ಮಗ ಮಗ ತಾಯಿ ಸಮಾಧಾನ ಅಕ್ಕ ಸಮಾಧಾನ ಮಾಡೋ ಟೈಮಲ್ಲಿ ಪೈಲ ತುಂಬ ಅಳು ಜ್ವರಾಗಿಲ್ಲ ಲೇಟಾಗಿ ಇದ್ದಾರೆ ದುಃಖ ತೋರ್ಸ್ಕೊತಿದ್ರು ಅಷ್ಟೇ ಇಲ್ಲ ಪೈಲ್ವಾನ್ ನಾರಾಯಣ ಬಂದು ಅಳ ಸ್ಟಾರ್ಟ್ ಅಲ್ಲಿ ಕಾಲ ಹತ್ರ ಹಿಡಿದ್ ಕಾಲು ಹಿಡ್ಕೊಂಡು ಅಪ್ಪನ ಬಿಟ್ಟೋಗ್ಬಿಟ್ಟಲ್ಲಪ್ಪ ಏನಪ್ಪ ತಪ್ಪು ಮಾಡಿದ್ದೆ ಸ್ವಲ್ಪ ದಿನ ಒಂದು ತಿಂಗ್ಳಿದು ನಾವೆಲ್ಲ ಒಡೆ ಬಂದ್ಬಿಡ್ತವಲ್ಲಪ್ಪ ಅಂದ್ಬಿಟ್ಟು ಕಿರ್ಚ್ಾಡ್ತವಾನೆ ಪೈಲು ಒಂದಾಡೋಣ ಈ ಲಭ ಲಭು ಅಂತ ಬಡ್ಕೊಂತ ಇದ್ದಾನೆ ಇನ್ನಪ್ಪ ಅನ್ಯಾಯ ಮಾಡ್ಬಿಟ್ಟೆ ನೀವು ಅಂದ್ಕೊಂಡು ಇಡೀ ಹಾಸ್ಪಿಟ್ಲ್ ಆ ವಾರ್ಡ್ನಲ್ಲಿರೋ ಜನಗಳು ಮತ್ತು ಹಾಸ್ಪಿಟ್ಲು ಎಲ್ಲ ಒಡೆತ್ಕೊಂಡ್ಬಿಟ್ರು ಸುತ್ಕೊಂಡ್ರು ಸೈಲೆಂಟ್ ಆಗಿದ್ದ ಸೌಂಡನ್ನ ಕಿರ್ಚಾಡ್ಬಿಟ್ಟ ಪೈಲ ಜೋಳಾಗ್ತಿ ಪೈಲ ಸಮಾಧಾನ ಮಾಡಕ್ಕೆ ಹತ್ತು ನಿಮಿಷ ಆಗುತ್ತೆ ಅಲ್ಲಿ ಇಡ ಪೈಲ ಅಲ್ಬೇಡ ಅಲ್ಬೇಡ ಅಂತ ಈ ತಾಯಿ ಇವ್ರು ಅಳದು ಬಿಟ್ಟು ಇವ್ರು ನಾನು ಸಮಾಧಾನ ಮಾಡಿಬಿಟ್ಟು ಪೈಲ್ವಾನ ನನಗೆ ಸಮಾಧಾನವಾಗಿ ಹೊರಡೇ ಕರ್ಕಂಬುದು ನನಗೆ ಹತ್ತು ನಿಮಿಷ ಟೆನ್ ತಗೊಳ್ತು ಕರ್ಕೊಂಬಂದು ಕಲ್ಮೇಲೆ ಕೂಸ್ಬಿಟ್ಟು ಪೈಲಾನ ಮರದಾಡಿ ಅವರು ಮಾತಾಡ್ತಾ ಇರಲಿ ಅಂತೇಳಿ ನಾನು ಪೈಲವನ ಜೊತೆ ಕೂತ್ಕೊಂಬಿಡ ನಾನು ಯಾಕೆ ಪೈಲ್ ಇಷ್ಟು ಜರ ಗೊಳ್ತಾ ಇದ್ದೇನೆ ಇಡೀ ಆಸ್ಪಿಟ್ಲ್ ಜನ ಇದ್ದಾರೆ ನಾನು ಇರೋ ಜೊತೆ ಬಂದಿಲ್ಲ ಹಂಗೆ ಬಂದಿರೋದು ಇನ್ನೇನು ಎಚ್ಚೆಡಿ ಕಷ್ಟ ಸುಮ್ಮನೆ ಅಂದರೆ ಪೈಲವನ ಸ್ವಲ್ಪ ಕೂಲಾದವಾಗ ಚೆಕ್ ಅಂತ ಕೂಲಾಗ್ಬಿಡ ಪೈಲ ಕೂಲ್ ಕೂಲಾದ್ಮೇಲೆ ನನ್ನ ತಿರುಗಿ ಮೇಲಕ್ಕೆ ಬಂದೆ ಅಷ್ಟೊತ್ತಿಗೆ ಮುಂಡರಾಜ್ ಅವರು ಆಂಬುಲೆನ್ಸು ರೆಡಿ ಮಾಡಿ ಕಾರ್ ತಂದು ಅವ್ರ ಕಾರ್ ಒಳಗೆ ಅಷ್ಟು ನಮ್ಮ ಕಡೆಯವರು ಕೆಲವು ಹುಡುಗರು ಬಂದರು ಶ್ರೀಧರ್ ತಮ್ಮನೋ ಬಂದು ತಂದೆನ ಕರ್ಕೊಂಡು ಓಡೋಷ್ಟು ಇತ್ತು ಆವಾಗ ಇಡೀ ತಂದೆನ ನಾನು ನೋಡ್ಕೊತೀನಿ ತಮ್ಮ ಮಾತಾಡಿಕೊಂಡು ಬಸಂತ್ ಬಸಂತ್ ಕುಮಾರ್ ಮಾತಾಡಿಕೊಂಡು ತನ್ನ ತಂದೆಗೆ ವ್ಯಾನಲ್ಲಿ ತೊಗೊಂಡು ಚೆನ್ನಪ್ಪಂಡ ಕಡೆ ಓಡ್ತಾಳೆ ಅಷ್ಟೊತ್ತು ಒಂದು ಗಂಟೆ ಆಗುತ್ತೆ ಈ ಒಂದು ಗಂಟೆ ಒಳಗೆ ಒಂದು ಗಂಟೆ ಆಗೋ ಅಷ್ಟೊತ್ತಿಗೆ ನಾನು ತಿರುಗಿ ವಾಪಸ್ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರ್ತೀನಿ ಅಷ್ಟು ಶ್ರೀಧರ್ಗೆ ಸ್ವಲ್ಪ ಸಮಾನ ಆಗುತ್ತೆ ನಮಗೆ ಇಬ್ಬರಿಗೆ ಶಾಕ್ ಶ್ರೀಧರ್ ನನ್ನ ಮಕ್ಕ ನೋಡ್ತಾರೆ ನಾನು ಶ್ರೀಧರ್ ಮಕ್ಕ ಯಾಕೆ ನಾರಾಯಣ ಅಷ್ಟು ಹತ್ತಿದ್ದು ದೊಡ್ಡ ಇಶು ಆಗೋಯ್ತಲ್ಲ ಅಲ್ಲಿ ಅಕಸ್ಮಾತ್ ನಾವು ಬಂದಿರೋದೇ ಇಲ್ಲಿಗೆಲ್ಲ ಆಗಲಿ ಇನ್ನೊಂದು ಹೆಚ್ಚು ಕಮ್ಮಿ ತಲೆನೋವು ಅಂತ ಶ್ರೀಧರ್ ಅನಿಸ್ಬಿಡ್ತು ಆ ಟೈಮಲ್ಲಿ ನನಗೂ ಅನಿಸ್ತು ಅನಿಸ್ತು ಬಂದು ಇಳಿದ್ವು ಇಳಿದ ತಕ್ಷಣ ಅವ್ರ ಮಕ್ಕ ಈಕಳ ಮಕ್ಕಳ ತೊಳ್ಕೊಂಡ್ಬೋದು ಅಷ್ಟು ಜೋರಾದ್ರೆ ಊಟ ತರಿಸಿದ್ರು ಆಮೇಲೆ ಊಟ ಬರೋದು ಊಟಕ್ಕೆ ಇಟ್ಟಿದ್ರು ಅಷ್ಟೊಂದು ಎರಡು ಎರಡು ಗಂಟೆ ಊಟಕ್ಕೆ ಕೂತ್ಕೊಂಡು ಕೈ ಕಂಡುಕು ಶ್ರೀಧರ್ ಸಮಾಧಾನ ಆಯಿತು ಊಟ ಮಾಡಿ ಶ್ರೀಧರ್ ಅಂತೇಳಿ ಜಯರಾಜ್ರು ಸಮಾಧಾನ ಪಕ್ಕನಕ್ಕೆ ಕುಣಿಸ್ಕೊಂಡು ಶಿ ಶ್ರೀಧರ್ಗೆ ಊಟ ಪಕ್ಕನಾಗ ಊಟ ಮಾಡಿಸಿ ಅಂತ ಕೂತ್ಕೊಬಾರ ಊಟ ಮಾಡೋ ಜಯರಾಜ್ ಅವರು ಕೇಳೋರು ಎಲ್ಲ ಆರಾಮಾಗೈತ ಎಲ್ಲ ಏನು ತೊಂದರೆ ಆಗಿಲ್ವಲ್ಲ ಅಲ್ಲಿರೋ ಪ್ರಾಬ್ಲಮ್ ಪ್ರಾಬ್ಲಮ್ ಕೇಳ್ತಾವ್ರು ಕೇಳೋ ಟೈಮ್ನಲ್ಲಿ ಶ್ರೀಧರ್ ಹೇಳೋರು ಸಾರ್ ಎಲ್ಲ ಸರಿ ಹೋಯ್ತು ನಮ್ಮ ಪೈಲ ದೊಡ್ಡ ಇಶೂ ಮಾಡಿಬಿಟ್ರಲ್ಲಿ ಜೋರಾಗತ್ತ ಬಿಟ್ರು ಸಾರು ಅಂತ ಹೇಳೋರು ಅಂದಿದ್ದ ತಕ್ಷಣ ಮನೆ ಊಟ ಮಾಡ್ತಾ ಮಾಡ್ತಾ ಏಮಪ್ಪಾ ನೀನು ಗೊತ್ತಿಲ್ಲ ಯಾಕಪ್ಪ ಜೋರಾಗಿ ಇಶ್ಯೂ ಮಾಡಕ್ಕೆ ಹೋದ ನೀನು ಸುಮ್ಮನೆ ಆಗಲ್ಲ ನಿನಗೆ ಅಂತ ಜಯರಾಜವ್ರು ರೇಗುದ್ರು ಪೈಲಂದ್ರ ನನಗೆ ಇಲ್ಲ ಬಿಡಿ ಸರ್ ಏನೋ ಆಗೋಯ್ತು ನನಗೆ ಸ್ವಲ್ಪ ನೋಡಿ ದುಃಖ ಬಂದ್ಬಿಡ್ತು ಓಹ್ ನೀನು ನೀನು ತುಂಬ ಕ್ಲೋಸ್ ಆತ್ಮೀಯ ಆಗಿದೆ ಒಂದು ಐವತ್ತು ಸರಿ ನೋಡಿದ್ದೆ ನೀನು ಬಚ್ಚನ ಅಷ್ಟು ಬಚ್ಚನಷ್ಟು ನೀನು ಭಾರಿ ಕ್ಲೋಸ್ ನೀನು ಅದಕ್ಕೆ ಜೋರಾಗಿ ಹಚ್ಬಿಟ್ಟು ದುಃಖ ಮಾಡಿಬಿಟ್ಟಲ್ವ ಅಂತ ಜಯರಾಜ್ ಅವರು ಇಲ್ಲ ಹಸಿದ್ರು ಬಿಡಿ ನಾರಾಯಣವರು ಪೈಲನವರು ತೊಗೊಂಡ್ಬಿಟಾರ ಎರಡು ನಿಮಿಷಗಳ ಕೆಲಸ ಮುಗಿಸೋರೆ ಆ ಕಾರಣಕ್ಕೆ ಆ ಕಿಕ್ ಇಳಿಯವರೆಗೂ ಹತ್ತವ್ರು ಅಷ್ಟೇ ಅದು ಇಳಿತು ಕೂಲಾಗ್ಬಿಟ್ರ್ ಅಷ್ಟೇ ಅಲ್ವಾ ಅವಸ್ಥಲ ಅಂತೇಳಿ ನಾನು ಅಂದರೆ ಪೈಲೋ ನಾನು ಕಾರ್ ಹೋಗ್ತಾನೆ ಯಾರು ಹುಡುಗ್ನ ಅವ್ರಿಗೆ ತಗೊಂಬಿಡು ಅಂತೇಳಿ ಅಷ್ಟೆಲ್ಲ ಯಾವಾಗ ಮುಗಿಸ್ಬಿಡೋರು ಆ ಕಿಕ್ಕಿ ಏರಿತ್ತು ಕಿಕ್ಕಿಗೆ ಇಡೀ ಹಾಸ್ಪಿಟ್ಲನ್ನ ಅಲ್ಲಾಕ್ ಬಿಟ್ಬಿಟ್ರು ಒಂದು ಒಂದು ಹತ್ತು ನಿಮಿಷ ಅದು ಮುಗಿಸ್ಕೊಂಡು ನಾವು ಸೇರಿದ ಜೊತೆ ಇರ್ತೀನಿ ಐದು ಇರ್ತೀವಿ ಅಲ್ಲೇ ಐದು ಗಂಟೆ ಮೇಲೆ ಪೊಲೀಸ್ನವರು ನಮಗೇನು ತೊಂದರೆ ಕೊಡಲ್ಲ ಅವರು ಆರಾಮಾಗಿ ಕರ್ಕೊಂಡು ಬರ್ತಾರೆ ಜೈಲಿಗೆ ಒಂದು ಸೀತಾ ಶೆಟ್ಟಿಗೆಲ್ಲ ಹೇಳ್ತೀನಿ ಸೀತಾನ್ ಯಾರು ನ್ಯೂಸೇ ಗೊತ್ತಿಲ್ಲ ಒಳ್ಳೆ ಆಮೇಲೆ ಎಲ್ಲ ನಾನು ಸೀತಾನ್ ಶೆಟ್ಟಿಗಳಿಗೆ ಹೇಳಿ ಆವಾಗ ಹಿಂಗೆ ಆಯಿತು ಸೀತಾಂಟಿ ಹಿಂಗೆ ಆಯ್ತು ಅವ್ರು ಶೆಟ್ಟಿ ಅಂತ ಹೇಳ್ತೀನಿ ಸೀತಾ ಶೆಟ್ಟಿ ಪಾಪ ಭಾರಿ ಬೇಜ ಮಾಡ್ಕೊತ ಆಮೇಲೆ ಪೈಲ ನ ಬರ್ತಾ ದಾರಿ ಒಳಗೆ ಜೈಲಿಗೆ ಬಂದಮೇಲೆ ನಾನು ನಾನು ಹೇಳ್ತಾನೆ ಇಲ್ಲ ಶೆಟ್ಟಿ ನಿನ್ನ ತಲೆ ಕರ್ಕೊಂಬೇಡ ನಾನು ಕೇಳಿದೆ ದೊಡ್ಡವ್ರಿಗೆ ಆ ಥರ ಏನೂ ಆಗೋಲ್ಲ ಈ ಸುಮ್ಮನೆ ಲಾಗಳು ಬಿಡ್ತಾ ಇದ್ದಾರೆ ನಮ್ಮ ಟೆನ್ಷನ್ ಇದ್ದಾರೆ ಅಷ್ಟೇ ಇವ್ರಿಗೆ ಯಾರಿಗೂ ಏನು ನ್ಯೂಸ್ ಇಲ್ಲ ಏನಾದ್ರು ದುಡ್ಡುಗಳು ಎಕ್ಸ್ಟ್ರಾ ಕೊಡಲಿ ನಾವು ಅಥವಾ ಯಾರು ತಿಳ್ಕೊಂಬ ಅಂತ ಮಾಡ್ತಾ ಇದ್ದಾರೆ ಏನು ಆಗೋಲ್ಲಪ್ಪ ಯಾವುದೇ ಕಾರಣಕ್ಕೂ ಸಾಂಬ ಮೂರ್ತಿಯವ್ರು ಹೇಳೋರೆ ಯಾವುದೇ ಕಾರಣಕ್ಕೂ ಈಸಿ ಬೇಲ್ ಈಸಿಯಾಗಿ ಜಜ್ಮೆಂಟ್ ಆಗುತ್ತೆ ಟೆನ್ಷನ್ ಮಾಡ್ಕೊಂಬಡೋ ಸಾಂಬಾ ಮೂರ್ತಿಯವ್ರು ಹೇಳಿದ್ದಾರೆ ಅಂತ ನಾಡಿನ ಚಿತ್ರಾಮ್ ಶೆಟ್ಟಿಗೆ ಸಮಾಧಾನ ಮಾಡ್ತಾರೆ